ನೋಡ್ರಿ ಸರ್, ನೀವು ಕಾರಣ ಯಾರು ಅಂತ ಹೇಳ್ತೀರಿ, ನಾವು ಹೇಳೋದಿಲ್ಲ, ನೀವು ಹೇಳೋದಿಲ್ಲ. ಯಾಕಂದ್ರೆ ನಮಗೆ ಬೇಜಾರಾಗಿದೆ. ಬೆಳಿಗ್ಗೆಯಿಂದ ನಾವು ಟಿ ವಿ ನೋಡ್ಕೊತ ಇದ್ದೀವಿ, ಟಿ ವಿ ನೋಡ್ಕೊತ ಇದ್ದೀವಿ, ಕೊಡ್ತಾರೆ 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 ಅಂತ ಕೊಡ್ಲಿಲ್ಲ. ನಾವು ಅದ್ರ ಸಲುವಾಗಿ ಎದ್ದು ಬಂದಿದ್ದೀವಿ. ಈಗ ಎದ್ದು ಬಂದು ನಾವೊಂದು ಸ್ವಲ್ಪ ಹೊತ್ತು ಸ್ಟ್ರೈಕ್ ಮಾಡ್ತೇವೆ, ಜಾಸ್ತಿ ಹೊತ್ತು ಮಾಡೋದಿಲ್ಲ. ಯಾಕಂದ್ರೆ ಅದು ಇಷ್ಟು ಬೇಜಾರಾಗಿದೆ. ಹೆಣ್ಮಕ್ಳು ಇನ್ನೂ ಬರ್ತಾ ಇದ್ದಾರೆ, ಹುಡುಗಿರೆಲ್ಲರೂ. ಆದರೆ ನಮ್ಮ ಅರವಿಂದ್ ಬಲ್ಲದವರು ಎಂಥ ತಪ್ಪು ಮಾಡಿದ್ದಾರೆ ಅಂತ ಅದು. ಹಾಂ, ಇಷ್ಟು ಒಳ್ಳೆ ಮನುಷ್ಯರು ಈಗ ಹುಬ್ಳಿ ಧಾರವಾಡ ಅವರು ಇಷ್ಟು ಕೆಲಸ ಮಾಡಿದ್ದಾರೆ, ಅಷ್ಟು ಕೆಲಸ ಮಾಡಿದ್ದಾರೆ, ನಮಗೆ ಕೆಟ್ಟ ಸ್ಥಿತಿ ಇವ್ರು ಮಾಡೋದಿಲ್ಲ ನೋಡಿದ್ರೆ. ಹಾಂ, ಏ ಕರೆ ಒಬ್ಬೊಬ್ಬರು ಹೆಣ್ಮಕ್ಳು ಅಳ್ತಾರೆ ರೀ, ಕೊಡ್ತಾರೆ ಕೊಡ್ತಾರೆ, ಏನು ಬಿಸ್ಕೆಟ್ ಕೊಟ್ಟಾಗ ಮಾಡ್ತಾರೇನು ರೀ? ಹಾಂ, ಅಲ್ಲ ಏನು ಅಲ್ಲ ಕೊಡೋದಿಲ್ಲ ಅಂತ ಹೇಳಿಬಿಡ್ಬೇಕು ಅವ್ರು, ಪಾಪ ಯಾಕೆ ತಿರುಗಬೇಕು? ಇಷ್ಟು ದಿವಸ ಆಸೆಯಿಂದ ಇದ್ದೇವೆ ರೀ ನಾವು, ನಾನು 30-35 ವರ್ಷ ಆಯಿತು ದುಡಿಲಿಕ್ಕದ್ರಿ, ನಾವು ಏನೂ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರು ನಾವು ಮಾಡಿದ್ರೆ ಅವ್ರು ಗೆದ್ದು ಬರ್ತಾರೆ, ಹೌದಲ್ರಿ? ಹಾಂ, ಇಷ್ಟು ಕಷ್ಟ ಬಿಟ್ಟು ನಾವು ಮಾಡಿ ಅವ್ರಿಗೊಂದು ಪೋಸ್ಟ್ ಕೊಡೋದಿಲ್ಲ ಅಂದರೆ ಏನ್ರಿ? ನಮ್ಮ ಹೆಣ್ಣುಮಕ್ಕಳದ್ದು ಇದು ತಾಗ್ತದೇ ಇಲ್ಲ ಅವರಿಗೆ, ಹೀಗೆ ತಾಗೈತಿ ಬಿಡ್ರಿ. ನಾವು ಅದನ್ನ ಹೇಳಕ್ ಆಗುದಿಲ್ಲರಿ ಸರ್. ನಾವು ಈಗ ಹೇಳಿದ್ರು ಆ ದೇವರಿಗೆ ಗೊತ್ತು, ನಮಗೆ ಅವ್ರಿಗೆ ಒಂದು ಪೋಸ್ಟ್ ಕೊಡ್ರಿ ಸಾಕಷ್ಟೇ. ಕೊಡ್ಲಿಲ್ಲ, ನಾವು ಜೋರು ಹೋರಾಟ ಮಾಡ್ತೇವೆ. ನಾವು ಎಲ್ಲರೂ ಕಿತ್ತೆದ್ದಿ ಹುಬ್ಳಿ ಧಾರವಾಡ ನಮ್ದು ಜನಸೇವೆ ಮಾಡಿದವರು, ನಾವು ಅವ್ರಿಗೆ ಬಿಡುವುದಿಲ್ಲ, ನಾವು ತಗೊಳ್ಳೋ ತನಕ ಬಿಡುವುದಿಲ್ಲ. ನಾವು ವಿಧಾನಸೌಧಕ್ಕೆ ಹೋಗ್ತೇವೆ. ಇಷ್ಟೇ ಹೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಾನು ಸೀಮಾ ಶೆಟ್ಟಿ ಅಂತ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ಅಯ್ಯಯ್ಯೋ 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 ಅವರ 74 ಕ್ಷೇತ್ರದ ಜನರಲ್ ಸೆಕ್ರೆಟರಿ ಜಾಧವ್ ಅಂತೇಳಿ. ಈಗ ನಮ್ಮ ಅರವಿಂದ್ ಬಲ್ಲ ಸಾಹೇಬರು ಸುಮಾರು 15 ದಿವಸದಿಂದನೂ ಕೂಡ ಇದೇ ಸಮಸ್ಯೆ, ಅಕಸ್ಮಾತ್ ಮಂತ್ರಿ ಮಾಡ್ತೀವಿ ಅಂತಾರ, ಮಂತ್ರಿ ಮಾಡ್ತೀವಿ ಅಂತೇಳಿ ಲಾಸ್ಟ್ ಮೊಮೆಂಟ್ಗೆ ಏನು ಮಾಡ್ತಾರೆ ಅಂದರೆ ನಿನ್ನೆ ಅಶೂರೆನ್ಸ್ ಕೊಡ್ತಾರೆ. ಅಶೂರೆನ್ಸ್ ಬಗ್ಗೆ ನಮಗೆ ಕಂಟಿನ್ಯೂ 8 ದಿವಸದಿಂದ ಇವರಿಗೆ ಮಾಡ್ತಾರೆ ಅವ್ರಿಗೆ ಮಾಡ್ತಾರೆ ಅಂತೇಳಿ ಅದು ಅನಧಿಕೃತವಾಗಿ ಬೇರೆದವ್ರು ಹೋಗಿ ಅವ್ರಿಗೆ ಒಂದು ನ್ಯಾಯ ಸಿಕ್ಕಿಲ್ಲ. ಅದು ಸಲುವಾಗಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಮುಖ್ಯಮಂತ್ರಿ ಸ್ಥಾನ ಇದ್ದವ್ರಿಗೆ, ಒಂದು ಚೀಫ್ ಮಿನಿಸ್ಟರ್ ಸ್ಥಾನ ಇದ್ದವ್ರಿಗೆ ಒಂದು ಕ್ಯಾಬಿನೆಟ್ ಮಂತ್ರಿ ಕೂಡ ಕೊಡ್ತಾರೆ ಅಂತ ಅಶೂರ್ ಮಾಡ್ಕೊಂಡಿದ್ವಿ. ಮತ್ತು ಲಾಸ್ಟ್ ಮೇಟರ್ ನಿನ್ನೆ 2 ಗಂಟೆ ಮಟ್ಟನೂ ಕೊಡ್ತಾರೆ ಅಂತಂದು ಹೇಳಿ ಲಾಸ್ಟ್ 2 ಗಂಟೆಗೆ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕ್ಷೇತ್ರದ ಎಲ್ಲರಿಗೂ ತುಂಬ ದುಃಖ ಆಗಿ ಬೇಜಾರಿಗೆ ಸಾವಿರ ನ್ಯಾಯ ಒದಗಿಸ್ಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ಏನು ಸರ್ ಕಾರಣ ಅಂದರೆ ಈಗ ಏನಂದರೆ ಅವರು ಅಕಸ್ಮಾತ್ ಈಗ ಎಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ರು ಅಥವಾ ಹಿಂಗೆ ಏನೋ ಪಕ್ಷದ ಕಾರಣ ಇತ್ತು ಸಲುವಾಗಿ ಹಂಗೆ ಅಂತ ಹೇಳ್ತಿದ್ದಾರೆ ಸರ್. ಅದು ಯಾವುದು ಪಕ್ಕ ಗೊತ್ತಾಗಿಲ್ಲ. ನನ್ನ ಹೆಸರು ಸುರೇಶ್ ಜಾಧವ್ ಅಂತೇಳಿ ಅವರ